ಬೀಂಗ್ ಎನ್ ಆರ್ಟಿಸ್ಟ್ ಇಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ತಾರೆ. ಸೂಪರ್ ಮೇಡಮ್, ಆಕ್ಟರ್, ಆಂಕರ್, ವೆಲ್ ವಿಶರ್, ಒಳ್ಳೆ ಸಪೋರ್ಟರ್, ಸೂಪರ್ ಮೇಡಮ್. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮ್ಮೆಲ್ಲರನ್ನ ನಮ್ಮ CKPL ಶೂಟ್ ಸೈಟಿಗೆ ಕರ್ಕೊಂಡು ಹೋಗ್ತೀನಿ. ಮೇಕಪ್ ಹಾಕೋ ಮುಂಚೆ ಸ್ಕಿನ್ ಪ್ರೆಪ್ ಮಾಡೋಣ. ಎಕ್ಸೆಸಿವ್ ಹ್ಯೂಮಿಡಿಟಿ ಹಾಗೂ ಹೀಟಿಂದ ಆಕ್ನೆ ಹಾಗೂ ಆಕ್ನೆ ಮಾರ್ಕ್ಸ್ ಅಂತ ಅನ್ಅವಾಯ್ಡಬಲ್ ಸ್ಕಿನ್ ಕನ್ಸರ್ನ್ಸ್ ಬರುತ್ತೆ. ಎರಡೂ ಪ್ರಾಬ್ಲಮ್ಸ್ಗೆ ಒಂದೇ ಸೊಲ್ಯೂಷನ್, ಜೊತೆಗೆ ಕ್ಲಿಯರ್ ಸ್ಕಿನ್ ಕೊಡೋದಕ್ಕೆ ಪ್ರೆಸೆಂಟಿಂಗ್ ಡರ್ಮಕೋ ಅವರ ಸ್ಯಾಲಿಸಿನಮೈಡ್ ರೇಂಜ್. ಸ್ಯಾಲಿಸಿಲಿಕ್ ಹಾಗೂ ನಿಯಾಸಿನಮೈಡ್ ಅಂಶ ಉಳ್ಳ ಸ್ಯಾಲಿಸಿನಮೈಡ್ ಸೀರಮ್ ಇಸ್ ಅ ಪರ್ಫೆಕ್ಟ್ ಸೊಲ್ಯೂಷನ್ ಫಾರ್ ಟ್ರೀಟಿಂಗ್ ಆಕ್ನೆ ಹಾಗೂ ಆಕ್ನೆ ಮಾರ್ಕ್ಸ್ ಟುಗೆದರ್. ನಿಮ್ಮ ದಿನ ಶುರು ಮಾಡಿ ವಿತ್ ಡರ್ಮಕೋ ಅವರ ಸ್ಯಾಲಿಸಿನಮೈಡ್ ಆಂಟಿ ಆಕ್ನೆ ಫೇಸ್ ವಾಶ್. ಇದರಲ್ಲಿ ಪವರ್ ಆಫ್ 2 ಆಕ್ಟಿವ್ಸ್, 2% ಸ್ಯಾಲಿಸಿಲಿಕ್ ಆಸಿಡ್, 2% ನಿಯಾಸಿನಮೈಡ್ ಇದೆ. ಸೊ ಎಕ್ಸೆಸ್ ಆಯಿಲ್ನ ರಿಮೂವ್ ಮಾಡಿ ಇಟ್ ಕಂಟ್ರೋಲ್ಸ್ ಬ್ರೇಕ್ಔಟ್, ಅನ್ಕ್ಲಾಕ್ಸ್ ಪೋರ್ಸ್ ಆ್ಯಂಡ್ ಫೇಡ್ಸ್ ಆಕ್ನೆ ಮಾರ್ಕ್ಸ್ ಲೈಕ್ ಅ ಪ್ರೋ. ಜೊತೆಗೆ ಡರ್ಮಕೋ ಅವರ ಸ್ಯಾಲಿಸಿನಮೈಡ್ ಆಂಟಿ ಆಕ್ನೆ ಸೀರಮಲ್ಲಿ ಪವರ್ ಆಫ್ 2 ಹಾರ್ಡ್ವರ್ಕಿಂಗ್ ಇಂಗ್ರೀಡಿಯಂಟ್ಸ್, ಅಂದರೆ 2% ಸ್ಯಾಲಿಸಿಲಿಕ್ ಆಸಿಡ್, 5% ನಿಯಾಸಿನಮೈಡ್ ಜೊತೆಗಿದ್ದಾಗ ಕ್ಲಿಯರ್ ಸ್ಕಿನ್ ರಿಸಲ್ಟ್ ಕೊಡುತ್ತೆ. Not just helps in reducing acne, but also treats acne marks simultaneously. ಜೊತೆಗೆ ಈ ಮಾನ್ಸೂನಲ್ಲಿ ಸನ್ ಡ್ಯಾಮೇಜ್, ಡಿಸ್ಕಲರೇಷನ್ ಅವಾಯ್ಡ್ ಮಾಡೋದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಇಸ್ ಅ ಮಸ್ಟ್. ಸೊ ಎಂಡ್ ಯೋರ್ ಸ್ಕಿನ್ ಕೇರ್ ರೊಟೀನ್ ವಿತ್ ಡರ್ಮಕೋ ಅವರ 1% ಹಲುರಾನಿಕ್ ಸನ್ಸ್ಕ್ರೀನ್ ಆಕ್ವಜೆಲ್. ಇದರಲ್ಲಿ ಪವರ್ ಆಫ್ SPF 50 ಹಾಗೂ PA++++ ಫಾರ್ಮುಲೇಷನ್ ಇದೆ. ಈವನ್ ಬೆಟರ್, ಇದು ಸೂಪರ್ ಲೈಟ್ ವೈಟ್, ಫ್ರೇಗ್ರೆನ್ಸ್ ಫ್ರೀ ಆ್ಯಂಡ್ ಲೀವ್ಸ್ ನೋ ವೈಟ್ ಕ್ಯಾಸ್ಟ್. ಇದರಲ್ಲಿರೋ ಹ್ಯಾಲುರಾನಿಕ್ ಆಸಿಡ್ ಹಾಗೂ ವಿಟಮಿನ್ ಇ ಕಾಂಬಿನೇಷನ್ ಹೆಲ್ಪ್ಸ್ ಫೈಟ್ ಸನ್ ಡ್ಯಾಮೇಜ್. ಸೊ ಸ್ಕಿನ್ ಬಟ್ಟರಿ ಸಾಫ್ಟ್ ಆಗುತ್ತೆ. ಸ್ಯಾಲಿಸಿನಮೈಡಲ್ಲಿ ಸ್ಯಾಲಿಸಿಲಿಕ್ ಹಾಗೂ ನಿಯಾಸಿನಮೈಡ್ ಆಸಿಡ್ ಇದೆ. ಸೊ ಆಕ್ನೆ ಆಕ್ನೆ ಮಾರ್ಕ್ಸ್ ಮೇಲೆ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡೋ ಒನ್ ಆ್ಯಂಡ್ ಓನ್ಲಿ ಸಿಂಗಲ್ ಪ್ರಾಡಕ್ಟ್ ಇದು. ಸನ್ಸ್ಕ್ರೀನ್ ಬಂದು ಸೂಪರ್ ಲೈಟ್ ವೈಟ್, ಫ್ರೇಗ್ರೆನ್ಸ್ ಫ್ರೀ ಆ್ಯಂಡ್ ನೀರ್ ಥರ ಡಿಸಾಲ್ವ್ ಆಗುತ್ತೆ. ಇದರಲ್ಲಿರೋ SPF 50 ಹಾಗೂ PA++++ ಫೈಟ್ ಸನ್ ಡ್ಯಾಮೇಜ್. ಇದನ್ನು ಹೇಗೆ ಯೂಸ್ ಮಾಡೋದು ಹೇಳ್ತೀನಿ. ಸ್ಯಾಲಿಸಿನಮೈಡ್ ಆಂಟಿ ಆಕ್ನೆ ಫೇಸ್ ವಾಶಿಂದ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಆಮೇಲೆ ಫಿಂಗರ್ ಟಿಪ್ ಮೇಲೆ 1 pump ಸೀರಮ್ ತೊಗೊಂಡು ಮಸಾಜ್ ಜೆಂಟ್ಲಿ ಟಿಲ್ ದ ಸೀರಮ್ ಗೆಟ್ಸ್ ಅಬ್ಸಾರ್ಬ್ಡ್. ಇದಾದಮೇಲೆ ಅಡಿಕ್ವೇಟ್ ಅಮೌಂಟ್ ಆಫ್ 1% ಹ್ಯಾಲುರಾನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್ ತೊಗೊಂಡು ಫೇಸ್, ನೆಕ್ ಹಾಗೂ ಎಕ್ಸ್ಪೋಸ್ ಏರಿಯಾಸ್ ಮೇಲೆ ಹಚ್ಚಿ ಜೆಂಟಲ್ ಆಗಿ ಮಸಾಜ್ ಮಾಡಿ ಟಿಲ್ ಇಟ್ ಗೆಟ್ಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್. ಯೂಸ್ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ಸೊ ಗೊತ್ತಾಯ್ತಲ್ಲ, ಆಕ್ನೆ ಹಾಗೂ ಆಕ್ನೆ ಮಾರ್ಕ್ಸ್ ಟ್ರೀಟ್ ಮಾಡೋಕ್ಕೆ ಲೇಯರಿಂಗ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ತುಂಬಾ ಹ್ಯಾಸಲ್ ಆಗುತ್ತೆ. ಸೊ ಡರ್ಮಕೋ ಅವರ ರೆವಲ್ಯೂಷನರಿ ಸ್ಯಾಲಿಸಿನಮೈಡ್ ರೇಂಜ್ ಯೂಸ್ ಮಾಡಿ. 2 problems, ಒಂದೇ ಸೊಲ್ಯೂಷನ್. ಡರ್ಮಕೋ ಅವರ ಯಂಗ್ ಸೈಂಟಿಸ್ಟ್ ಬಗ್ಗೆ ಹೇಳ್ತೀನಿ. ಪ್ರತಿ ಸತಿ ನೀವು ಡರ್ಮಕೋ ಅವರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದಾಗ ಅವರು ಅದನ್ನು ಒಂದು ಮಗು ಜೊತೆಗೆ ಲಿಂಕ್ ಮಾಡ್ತಾರೆ, ಅಲಾಂಗ್ ವಿತ್ ಭೂಮಿ. ಇದೇ ರೀತಿ 20,000 ಹೆಚ್ಚು ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ. ಈ ವಂಡರ್ಫುಲ್ ಇನಿಷಿಯೇಟಿವಲ್ಲಿ ನೀವು ಕೂಡ ಭಾಗಿಯಾಗಿ ಈಗಲೇ ಡರ್ಮಕೋ ಅವರ ಪ್ರಾಡಕ್ಟ್ಸ್ನ ಶಾಪ್ ಮಾಡಿ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಅಥವಾ ಕೆಳಗಡೆ ಟ್ಯಾಗ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಾಡಕ್ಟ್ಸ್ನ ಗ್ರ್ಯಾಬ್ ಮಾಡಿ. ಇದರ ಜೊತೆಗೆ ಡರ್ಮಕೋ ಅವರ ಆ್ಯಪ್ ಹಾಗೂ ವೆಬ್ಸೈಟಲ್ಲಿ Chaitra 2024 ಕೂಪನ್ ಕೋಡ್ ಯೂಸ್ ಮಾಡಿ ಆ್ಯಂಡ್ ಗೆಟ್ 20% off. ಹ್ಯಾಪಿ ಶಾಪಿಂಗ್. ಈಗ ಸ್ಕಿನ್ ಪ್ರೆಪ್ ಆಯ್ತಪ್ಪ, ಹೋಗಿ ಮೇಕಪ್ ಹಚ್ಕೊಂಡು ಸೆಟ್ ಒಳಗೆ ಹೋಗೋಣ, ದಿನ ಶುರು ಮಾಡೋಣ, ಲೆಟ್ಸ್ ಗೋ. ಸೊ ಇವತ್ತು ನಾನು ಜೀ ಕನ್ನಡದ ಕಾಮಿಡಿ ಖಿಲ್ಲಾಡಿಗಳು ಶೂಟಲ್ಲಿ ಇದ್ದೀನಿ. ಸೊ ಫಸ್ಟ್ ಟೈಮ್ ಒಂದು ವ್ಲಾಗ್ ಮಾಡೋಣ ಅಂತ ನೋಡಿ ನಮ್ಮ ಹೇರ್ ಸ್ಟೈಲಿಸ್ಟ್ ಬಂದರು, ತೋರಿಸಿ. ಅಲ್ಲಿ ಎಷ್ಟು ಕಷ್ಟಪಡ್ತಾರೆ. ಇಷ್ಟು ದೊಡ್ಡ ಸೂಟ್ ಕೇಸ್, ನೀವು ಎಷ್ಟು ಕೆಜಿ? ಮೇಬಿ 20 ಇರ್ಬೋದು. ನಿಮ್ ಕೆಜಿ? ನನ್ ಕೆಜಿ ನಾವು ಗೊತ್ತಿಲ್ಲ. ನೋಡಿ ಇವರೇ ಒಂದು 50-52 ಕೆಜಿ ಇದ್ದಾರೆ, ಇವರೊಂದು 100 ಕೆಜಿ ಎತ್ಕೊಂಡು ಬರ್ತಾರೆ. ಅಷ್ಟು ಕಷ್ಟಪಡ್ತಾರೆ ಎಲ್ಲಾ ಆರ್ಟಿಸ್ಟ್ ಬಿಹೈಂಡ್ ದ ಸೀನ್. ಏನೇನ್ ನಡೆಯುತ್ತೆ ಒಂದು ದಿನದಲ್ಲಿ, ಶೂಟಿಂಗ್ ಡೇ ನಲ್ಲಿ, ನೀವ್ ನೋಡಿ ಈ ವ್ಲಾಗ್ ಅಲ್ಲಿ. ಲೆಟ್ಸ್ ಬಿಗಿನ್. ಇರಿ ವನೀಶ, ಕ್ಯಾಮರಾ ಹಿಂದೆ ನೋಡಿ, ನಮ್ ವೀರು. ಹಾಯ್, ವೆರಿ ಗುಡ್ ಬಾಯ್. ಜಾಸ್ತಿ ಮಾತಾಡಲ್ಲ, ಏನಂದ್ರು ಹಾ ಅಕ್ಕ, ಹೋ ಅಕ್ಕ, ಹಾಯ್ ಅಕ್ಕ ಅಂತ ಇರ್ತಾನೆ. ಹೋಗಿ ತಿಂಡಿ ತಗೊಂಬರು, ಸ್ವಲ್ಪ ಚೆನ್ನಾಗಿ ರೈಸು ಆ ಥರ ಏನಾದ್ರು. ಓಕೆ ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಬೆಳಗ್ಗೆ ತಿಂಡಿಗೆ ಅಂತ ನಮ್ಮ ವೀರು ಏನೋ ತಗೊಬಂದಿದ್ದಾನೆ. ಏನೇನು? ಚಿತ್ರಾನ್ನ, ದೋಸೆ, ಇದೇನಿದು ವಡೆ, ಓಕೆ ಕೇಸರಿ ಬಾತು, ಇಷ್ಟು ಇದೆ. ಸೊ ಚಿತ್ರಾನ್ನ ಚಿತ್ರಾನ್ನ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡೋದು ದಿನ. ಸೊ ಈ ಹಾ, ಸೊ ಇಲ್ಲಿ ಬಂದು ನಮಗೆ ಇವಾಗ ಏರ್ ಕಂಡೀಷನ್ ಬೇಕು, ಯಾಕಂದರೆ ನಾವೆಲ್ಲ ಸ್ವೆಟ್ ಆಗ್ತೀವಲ್ಲ, ಬಟ್ಟೆ ಎಲ್ಲ ಹಾಕೊಂಡಿರ್ತಾರೆ, ಜಿಲ್ ಜಿಕ್ಕ ಫ್ರೆಶ್ ಥರ. ಆಮೇಲೆ ಜೊತೆಗೆ ಇಲ್ಲೇನಾದ್ರು ಬೇಕಿದ್ರೆ ಸ್ಟೋರೇಜ್ ಇದೆ,
ಏನೋ ಇಟ್ಕೋಬೋದು. ಯೂಶಲಿ ಇಟ್ಸ್ ಫಿಲ್ಡ್ ವಿತ್ ಟಿಶ್ಯೂಸ್, ವಾಟರ್ ಬಾಟಲ್ಸ್ ಮತ್ತು ಪ್ಲಗ್ ಪಾಯಿಂಟ್ಸ್ ಇರುತ್ತೆ. ಫ್ರೀ ಆದಾಗ ಟಿ ವಿ ನೋಡಿ ಅಂತ ಟಿ ವಿ ಕೊಟ್ಟಿರ್ತಾರೆ, ಬಟ್ ನಾವು ಯಾವತ್ತೂ ಫ್ರೀ ಆಗೋದಿಲ್ಲ. ಇಲ್ಲಿ ಬಂದು ಜಸ್ಟ್ ರೆಡಿ ಆಗ್ಬಿಟ್ಟು ಹೋಗೋದಷ್ಟೇ. ಅಲ್ಲಿ ಯು ಕ್ಯಾನ್ ರಿಲ್ಯಾಕ್ಸ್ ಲಾಂಜ್, ಜೊತೆಗೆ ಇನ್ನೊಂದು ವಾಶ್ರೂಮ್ ಇದೆ. ಸೊ ವಾಶ್ರೂಮಲ್ಲಿ ನಮಗೆ ರೆಡಿ ಆಗೋದಕ್ಕೆ ಒಂದು ಟೈನಿ ಹ್ಯಾಂಡ್ ವಾಶು, ಇಲ್ಲಿ ಮಿರರ್ ಮಿಸ್ಸಿಂಗ್ ಇದೆ, ಬಟ್ ಎನಿವೆ ಒಂದು ಕಮೋಡ್ ಇರುತ್ತೆ ಹ್ಯಾಂಡ್ ಶವರ್ ಅದು. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ಈಗ ನಾನು ಇವತ್ತು ಒಂದು ಗೋಲ್ಡ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಈ ಡ್ರೆಸ್ಸಿಗೆ ಯಾವ ಥರ ಹೇರ್ ಸ್ಟೈಲ್ ಆಗುತ್ತೆ ಅದೆಲ್ಲ ನೀವು ನೋಡ್ಬೋದು. ಓಕೆ, ಸೊ ಮ್ಯಾಮ್ ರೆಡಿನಾ? ಓಕೆ, ನಾನು ಯೂಶಲಿ ಮನೇಲೇ ರೆಡಿ ಆಗಿಬಿಡು ಅಂದ್ಬಿಡ್ತೀನಿ, ಮೇಕಪ್ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಹೇರ್ ಒಂದು ಐ ನೀಡ್ ಹೆಲ್ಪ್ ಬಿಕಾಸ್ ತುಂಬಾ ಕಷ್ಟ, ಇಡೀ ದಿನ ಇರಬೇಕಲ್ಲ. ಇವಾಗ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕಿ ಇಡೀ ದಿನ ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿವರೆಗೂ ಶೂಟ್ಗೆ ಹೇರ್ ಹಾಗೆ ಇರಬೇಕು ಅಂತ ನಾನು ಮ್ಯಾಮ್ ಹತ್ರ ಮಾಡಿಸ್ಕೊತೀನಿ. ಇಲ್ಲಿ ಎಲ್ಲ ಆರ್ಟಿಸ್ಟ್ಗೂ ಹೇರ್ಗೆ ಮೇಕಪ್ಗೆ ಹೆಲ್ಪ್ ಇದ್ದೇ ಇರುತ್ತೆ. ಸೊ ಯಾ, ಬೀಯಿಂಗ್ ಎನ್ ಆರ್ಟಿಸ್ಟ್ ಇಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಆಲ್ ರೈಟ್, ಸೊ ಹೇರ್ ಸ್ಟೈಲು ಯಾವ ರೀತಿ ಬರಬೇಕು ಅಂತ ಒಂದು ರೆಫರೆನ್ಸ್ ಇಮೇಜ್ನ ನಾನು ಗೂಗಲಲ್ಲಿ ಹುಡುಕ್ಬಿಟ್ಟು ಈ ಕಾಸ್ಟ್ಯೂಮ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕಾಸ್ಟ್ಯೂಮ್ ಗ್ರ್ಯಾಂಡ್ ಆಗಿದ್ರೆ ಹೇರ್ ಸ್ಟೈಲ್ ಸ್ವಲ್ಪ ಸ್ಲೀಕ್ ಆಗಿರ್ತೀನಿ, ಕಾಸ್ಟ್ಯೂಮ್ ಸಿಂಪಲ್ ಆಗಿದ್ದರೆ ಹೇರ್ ಸ್ಟೈಲ್ ಸ್ವಲ್ಪ ಗ್ರ್ಯಾಂಡ್ ಆಗಿರ್ತೀನಿ. ಸೊ ಆ ಥರ ಮಿಕ್ಸರ್ ಮ್ಯಾಚ್ ಮಾಡಿಬಿಟ್ಟು ಐ ಯೂಶಲಿ ಡ್ರೆಸ್ ಅಪ್. ಸೊ ನನ್ನ ಹತ್ರ ಇರೋ ಆಕ್ಸೆಸರೀಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ, ಈಗ ಆಕ್ಸೆಸರೀಸ್ ಎಲ್ಲ ನಂದೇನೆ. ಸೊ ಯಾವ್ದು ಸ್ವಲ್ಪ ಗೋಲ್ಡ್ ಇದೆ ಅದೆಲ್ಲ ಮ್ಯಾಚ್ ಮಾಡ್ಬಿಟ್ಟು ಹಾಕೊಳ್ಳೋದು. ವಾಚ್ ಇತ್ತು, ಇದಕ್ಕೆ ಏನೇನು ಮ್ಯಾಚ್ ಆಗುತ್ತೆ ಈ ಡ್ರೆಸ್ಸಿಗೆ ಕಾಂಬಿನೇಷನ್ ಆಗೋ ಥರ ಇರೋ ಬರೋ ಎಲ್ಲ ಬ್ರೇಸ್ಲೆಟು ಒಂದೇ ಕಡೆ ಹಾಕ್ಕೊಂಡಿದ್ದೀನಿ. ಸೊ ಇದು ತುಂಬ ಹೆವಿ ಆಗಿದೆ, ಇದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ ನೇಲ್ಸಿಗೆ ಮಾತ್ರ ಈ ಕಡೆ ಖಾಲಿ ಇರಲಿ ಅಂತ, ಯಾಕಂದರೆ ಇದು ಶೋಲ್ಡ್ರ್ ಮೇಲೆ ತುಂಬ ಎಂಬೆಲಿಷ್ಮೆಂಟ್ಸ್ ಇದೆ. ಸೊ ದಟ್ಸ್ ರೀಸನ್. ಆ್ಯಂಡ್ ಇದನ್ನು ಹೀಗೆ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಎರಡು ಎಲ್ಲಪ್ಪ, ಇದರಲ್ಲಿ ಯಾವ್ದು ಚೆನ್ನಾಗಿದೆ ಹೇಳೋ ತಮ್ಮ? ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ಲೆಫ್ಟ್ ಚೆನ್ನಾಗಿದೆ ತುಂಬ. ಐ ಆಮ್ ಅ ಡಿಸ್ಕೋ ಡ್ಯಾನ್ಸರ್ ಥರ ಕಾಣಿಸ್ತಿದ್ದೀನ ನೋಡಿ ವೀಕ್ಷಕರೆ. ಈ ಇಯರಿಂಗ್ಸ್ ಚೆನ್ನಾಗಿದೆಯಾ? ಈ ಇಯರಿಂಗ್ಸ್ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಆ ಬ್ಯಾಗಲ್ಲಿ ಇನ್ನೊಂದು ಸೂರ್ಯ ಥರ ಒಂದು ಇನ್ನೊಂದು ಇಯರಿಂಗ್ ಇದೆ ಅದಕ್ಕೂ. ಸೊ ಇವಾಗ ಹೇರ್ ಸ್ಟೈಲ್ ನಾವು ಸ್ಟ್ರೇಟಾಗಿ ಇಡ್ತಾ ಇದ್ದೀವಿ. ಆ್ಯಂಡ್ ನನಗೆ ಬೆಳಗ್ಗೆ ಕಾಬ್ಸ್ ತಿನ್ನೋದಕ್ಕೆ ಇಷ್ಟ, ಶೂಟಿಂಗ್ ಬರೋ ಟೈಮ್ ನಾನು ಯೂಶಲಿ ಅದರಲ್ಲಿ ಸೂರ್ಯ ಥರ ಒಂದು ಇಯರಿಂಗ್ ಇದೆ ನೋಡು. ಸೊ ಯೂಶಲಿ ಒಂದು ಬೆಳಗ್ಗೆ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ಸಖತ್ತಾಗಿರುತ್ತೆ. ಹಾಂ, ಈ ಇಯರಿಂಗ್ ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ. ಯಾವ್ದು ಹಾಕೊಳ್ಳಿ ಒಂದ್ಸತಿ ಹಾಕಿ. ವೀರು ಫೈನಲ್ ಡಿಸಿಷನ್ ಮೇಕಿಂಗ್ ಇವಾಗ ಇದಾದ ಯಾವ್ದ್ರಲ್ಲಿ ನಾನು ಹಂಗಾಗಿ ಕಾಣಿಸ್ತೀನಿ. ಎರಡು ಚೆನ್ನಾಗಿದೆ, ಇದು ಬೆಟರ್. ಇದಾ ಬೇಡ? ಇದೆ ಅದೇ ಹಾಕಿ. ಹುಡುಗಿರು ಯಾವಾಗ್ಲೂ ಅಷ್ಟೇ ಅಲ್ವಾ, ಫೈನಲಿ ನಾವೇನ್ ಬೇಕೋ ಅದನ್ನ ಹಾಕೊಳ್ಳೋದು. ಸೊ ಇದೇ ಹಾಕೊಳ್ತೀನಿ. ಡ್ಯಾಂಗ್ಲೆ ಡ್ಯಾಂಗ್ಲೆ ಡ್ಯಾಂಗ್. ಓಕೆ, ಥ್ಯಾಂಕ್ ಯು. ಸೊ ಇನ್ನ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗ್ಬಿಡ್ತೀನಿ. ನನ್ನ ಮೇಕಪ್ ನಾನೇ ಮಾಡ್ಕೊಂಡಿದ್ದೆ, ಹೇರ್ ಸ್ಟೈಲ್ ಕೇಳಿಸ್ತೀನಿ ನಾನೇ ಮಾಡ್ಕೊಳ್ತೀನಿ. ಇನ್ನಂದರೆ ನಮ್ಮ ಆರ್ಟಿಸ್ಟ್ ರೆಡಿ ಮಾಡ್ತಾರೆ ನಮಗೆ. ಎಲ್ಲರಿಗೂ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಜನರಲ್ ಆಗಿ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಕಂಟೆಸ್ಟೆಂಟ್ಸ್ಗೂ ಆರ್ಟಿಸ್ಟ್ ಇರ್ತಾರೆ. ಸೊ ಐ ಥಿಂಕ್ ಝಿ ಟೀಮ್ ಅಮೇಝಿಂಗ್, ನಮ್ಮನ್ನ ಪ್ರಿನ್ಸೆಸ್ ಥರ ಟ್ರೀಟ್ ಮಾಡ್ತಾರೆ. ಸೊ ನೈಸ್, ನಂಗೆ ಶೂಟ್ ದಿನ ಅಂದರೆ ತುಂಬಾ ಇಷ್ಟ, ಬಿಕಾಸ್ ಎವ್ರಿಬಡಿ ಪ್ಯಾಂಪರ್ಸ್ ಮೀ. ನನಗೆ ಇವತ್ತು ಯಾರೋ ರೇಗಿಸ್ತಿದ್ರು, ಮೇಡಮ್ ನೀವು ಸೂಪರ್ ಮ್ಯಾನ್ ಥರ ಕಾಣಿಸ್ತಿದ್ದೀರಾ ಇವತ್ತು ಅಂತ. ಸೊ ಐ ಲವ್ ಎವ್ರಿಥಿಂಗ್ ಅಬೌಟ್ ದ ಶೂಟ್ ಡೇ ಅಂತ ಹೇಳ್ತಾ ಒಳಗಡೆ ಹೋಗಿ ಹೇಗಿರುತ್ತೆ ದಿನ ಅಂತ ನೋಡಿ ತೋರಿಸ್ತೀನಿ, ಕಾಯ್ತಾರೆ. ಸೊ ಇವರು ನಮ್ಮ ಸೆಟ್ನ ದ ವೆರಿ ಹ್ಯಾಂಡ್ಸಮ್ ಟೆಕ್ನಿಷಿಯನ್ ನಮ್ಮ ಶ್ರೀನಾಥ್ ಅವರು. ಅರೆ ಟಾರ್ಚರ್ ಕೊಡ್ತಿರ್ತಾರೆ, ಆಯ್ತಾ ಬನ್ನಿ, ಆಯ್ತಾ ಬನ್ನಿ ಅಂತ. ಕರೆಕ್ಟಾ? ಹಂಗೇನಿಲ್ಲ, ಕರೆಯೋದು ನಾವು ಟೈಮಿಂಗ್ಸ್ ಯೂಸ್ ಮಾಡೋಣ ಅಂತ, ಬೇಗ ಶೂಟ್ ಮುಗಿಸೋಣ ಅಂತ. ಓಕೆ, ಸೊ ನಾನು ಹೆಂಗೆ, ನಾನು ಪಂಕ್ಚುಯಲ್? ಹಾಯ್, ಸೂಪರ್. ಬೇರೆ ಏನಾದ್ರು ಹೇಳಿ ಒಳ್ಳೇದು ನನ್ನ ಬಗ್ಗೆ. ಒಳ್ಳೇದಂದ್ರೆ ಕರೆಕ್ಟ್ ಟೈಮಿಗೆ ಸರಿಯಾಗಿ ಚೆನ್ನಾಗಿ ಬಂದು ಮಾಡ್ಕೊಡ್ತೀರಾ? ಚೆನ್ನಾಗಿ ಮಾಡ್ತೀನ? ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿದ್ದೀರಾ. ಹೌದಾ? ಹೌದು. ವೆರಿ ಸೀ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಿಂಗೆ ಮಾಡಿ, ಹಿಂಗೆ ಈ ಕಡೆ ತಿರ್ಸ್ಬೇಕು. ಅದೇನದು? ಓಕೆ, ಬಾಯ್ ಬಾಯ್, ಬರ್ತೀನಿ. ಓಕೆ. ನಮ್ಮ ಶೂಟಿಂಗ್ ಸೆಟ್ ಅಲ್ಲಿ ನಾವೆಲ್ಲ ಮಾತಾಡೋದು ಅಥವಾ ಏನಾದ್ರು ಏನೋ ಟಾಪಿಕ್ ಅಲ್ಲಿ ಹೇಳೋದೆಲ್ಲ ನಮ್ಗೆ ಕರೆಕ್ಟಾಗಿ ಕೇಳಿಸ್ಬೇಕಂದ್ರೆ ನಮ್ಮ ಪ್ರಶಾಂತನೇ ಮೇನ್. ಸೊ ತುಂಬ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮೈಕ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿರ್ತಾರೆ. ನಾವು ಮುಂದ್ಗಡೆಯಿಂದ ನೋಡೋಕೆ ಇಷ್ಟು ಫ್ಯಾನ್ಸಿಯಾಗಿ ಕಾಣಿಸ್ತೀವಿ, ಹಿಂದ್ಗಡೆ ಒಂದು 10 ವೈರ್ ಹಾಕಿರ್ತಾರೆ.
ಸೊ ಅದೆಲ್ಲ ಇಟ್ಕೊಂಡು ವರ್ಕ್ ಮಾಡ್ಬೇಕು. ನಮ್ಮ ಅಕುಲ್ ಸರ್ ಇದಾರಲ್ಲ ನೋಡಿ, ಅಂಜಲಿ ನಮ್ಮ ಅಂಜಲಿ ಡಿಸೈನರ್, ಸೊ ಇವ್ರು ಹಾಕೊಂಡಿರೋ ಬಟ್ಟೆ ಕೂಡ ಅಂಜಲಿ. ಎಲ್ರು ನಗಿಸ್ತಾ ಇರ್ತಾರೆ. ಐ ತಿಂಕ್ ಹಿ ಇಸ್ ವೆರಿ ಹ್ಯಾಂಡ್ಸಮ್, ವೆರಿ ಗುಡ್. ಎಲ್ಲ ಬರೀ ಡೌ ಮಾಡ್ತಾ ಇದ್ದಾರೆ ಕೇಳಿ, ಈ ವಿಡಿಯೋ ಬರೋ ರೆವೆನ್ಯೂ ನಮಗೂ ಶೇರ್ ಮಾಡ್ಕೋಬೇಕು. ಇನ್ಸ್ಪಿರೇಷನ್ ಇಸ್ ಅಂಜಲಿ, ಅಂಜಲಿ ಮಾಡ್ಕೊಟ್ಟಿರುವಂತದ್ದು. ಸೊ ಫುಲ್ ಔಟ್ ಫಿಟ್ ಹಾಕಿದ್ರೆ ಗೊತ್ತಾಗುತ್ತೆ. ಐ ತಿಂಕ್ ಫಾರ್ ಹಿಸ್ ಎನರ್ಜಿ ಒಂದ್ ದೃಷ್ಟಿ ತೆಗಿಬೇಕು. ಅಂಜಲಿ ಮ್ಯಾಮ್ ಬಗ್ಗೆ ಶಿ ಸ್ಟೈಲ್ಸ್ ಆಲ್ ದ ಆರ್ಟಿಸ್ಟ್ ಹಿಯರ್. ಅನುಶ್ರೀ ಮ್ಯಾಮ್ ಹಾಕೊಳ್ಳೋ ಕಾಸ್ಟ್ಯೂಮ್, ಅಂಕುಲ್ ಸರ್ ಹಾಕೊಳ್ಳೋ ಕಾಸ್ಟ್ಯೂಮ್ ಎಲ್ಲಾ ನೋಡಿದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ಮಾಡ್ಬೇಕಮ್ಮ, ತರಿಸಿದ್ದೇನೆ ಆಕ್ಚುಲಿ ಹನುಮಂತ್ ನೋಡಿ, ಅವ್ರದ್ದು ಸೆಟಪ್ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಇಷ್ಟು ತಿಂತಾರೆ ಅವರು ಹನುಮಂತ್. ನೀವು ತಿನ್ಸಕ್ಕೆ ತಂದಿದ್ದೀನಿ ನಾನು. ಥ್ಯಾಂಕ್ ಯು. ಸೊ ಇವರೆಲ್ಲ ನನ್ನ ಮೋಟಿವೇಟರ್ಸ್ ಗೊತ್ತಾ, ನನ್ನ ಮೋಟಿವೇಟರ್ಸ್. ಬನ್ನಿ ಬನ್ನಿ, ಮುಂದೆ ಹೋಗೋಣ. ಆಕ್ಚುಲಿ ಇದು ಜಾರ ಬಂಡಿ ಥರ ಇದೆ ನೋಡಿ, ಅದಕ್ಕೆ ಹತ್ತದ ಇಳಿಯೋದು ಕಷ್ಟ. ನಾವು ಹಾಕೊಂಡಿರೋ ಹೀಲ್ಸ್ಗೂ ನಾವು ಹೈಟ್ ಕಮ್ಮಿ ಅಲ್ವಾ, ಸೊ ದಟ್ಸ್ ರೀಸನ್. ಸೊ ಇವಾಗ ಒಳಗಡೆ ಹೋಗ್ತಾ ಇದೀವಿ, ಅಪ್ಪು ಸರ್ ಅವರ ಆಶೀರ್ವಾದ ತಗೊಂಡು ದಿನಕ್ಕೆ ಒಂದು ಜೈ ಅಂತ ಸ್ಟಾರ್ಟ್ ಮಾಡೋದು. ಫೀಲಿಂಗ್ ಸೋ ಗುಡ್ ಟುಡೇ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಒಳಗಡೆ ಆಡಿಯನ್ಸ್ ಇದ್ದಾರೆ, ಟೀಮ್ ಇದ್ದಾರೆ, ಕ್ಯಾಮ್ರಾಮನ್ ಇದ್ದಾರೆ, ಎಲ್ಲ ರೆಡಿ ಇದೆ. ಹೇಗಿರುತ್ತೆ ಒಳಗಡೆ ನೋಡಿ ನೋಡಿ, ಸೌಂಡ್ ಸೌಂಡ್ ಅಡ್ರಿನಾಲಿನ್ ರಶ್, ಅಡ್ರಿನಾಲಿನ್ ರಶ್ ಅಂತಾರಲ್ಲ ಇದೆ. ಲೆಟ್ಸ್ ಗೆಟ್ ಇನ್. ನಮ್ಮ ಜಡ್ಜಸ್ ಇನ್ನೂ ಬಂದಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಜಡ್ಜಸ್ ಎಲ್ಲ ಕೂತ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಅಂಡ್ ಹಿಂದಿನ ನಮ್ಮ ಲವ್ಲಿ ಆಡಿಯನ್ಸ್, ಹಾಯ್ ನೋಡಿ ಅಲ್ಲಿ ಗ್ರೀನ್ ಕಲರ್ ಶರ್ಟ್ ಹಾಕೊಂಡಿರೋರು ಹೀರೋ ತರ ಕಾಣಿಸ್ತಿದ್ದಾರೆ. ಸೊ ಸ್ಟೇಜ್ ಜಿಮ್ ಇಕ್ಕಳು. ಸೊ ಇದು ನಮ್ಮ ಜಿಮ್ಮಿ, ಕ್ಲೋಸ್ಅಪ್ ಅಲ್ಲಿ ತೋರಿಸೋದು ನಮ್ಮ ಜಿಮ್ಮಿ. ಸೊ ನಾವು ಹೇಗಿದ್ದೀವಿ, ಲೈಟ್ ಟೆಸ್ಟಿಂಗು, ನಮ್ಮ ಮುಖ ಎಲ್ಲ ಕರೆಕ್ಟಾಗಿದೆಯಾ, ಮೇಕಪ್ ಎಲ್ಲ ಸರಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ದಟ್ ಈಸ್ ದ ಸ್ಟೇಜ್, ಮೈ ಸ್ಟೇಜ್. ನಿಜವಾಗ್ಲೂ ಐ ಆಮ್ ವೆರಿ ಎಮೋಷ್ನಲ್, ವೆರಿ ಕ್ಲೋಸ್ ಟು ಮೈ ಹಾರ್ಟ್, ಯಾಕಂದರೆ ನನ್ನ ಫಸ್ಟ್ ರಿಯಾಲಿಟಿ ಶೋ ಇದು. ಸೊ ಯಾ, ನಮ್ಮ ಟೀಮ್ ಎಲ್ಲ ಇಲ್ಲಿದ್ದಾರೆ ನೋಡಿ, ಜಾಸ್ತಿ ಮಾತಾಡಿದ್ರೆ ಹೊಡಿತಾರೆ. ಹಿಂದೆ ಇಷ್ಟು ಜನ ಕ್ಯಾಮ್ರಾಮ್ಯಾನು ಇಲ್ಲ, ಅಲ್ಲ ಒಂದೇ ಅಲ್ಲ, ಆ ಕಡೆ ನೋಡಿ, ಆ ಕಡೆ ಕ್ಯಾಮ್ರಾಮ್ಯಾನ್ ಇದ್ದಾರೆ. ಇಲ್ಲಿ ನಮ್ಮ ಜಗ್ಗೇ ಸರ್ ಕೂತ್ಕೊಳ್ಳೋ ಒಂದು ರಾಯಲ್ ಸೀಟ್ ಇದೆ. ಸೊ ಇದೆಲ್ಲ ನೋಡಿದ ತಕ್ಷಣ ಏನೇ ಇರಲಿ ಮನಸ್ಸಲ್ಲಿ ತುಂಬಾ ಒಂದು ಎಂಥೂಸಿಯಾಸಮ್ ಬರುತ್ತೆ. ಸೊ ಇವಾಗ ಶೂಟಿಂಗ್ ಶುರು ಆಗುತ್ತೆ. ಸೊ ನಮ್ಮ ಕಂಟೆಸ್ಟೆಂಟ್ಸ್ ಕೂಡ ಕೂತ್ಕೊಂಡಿದ್ದಾರೆ. ಸೊ ನಾನು ಸ್ಟೇಜ್ ಮೇಲೆ ಹೋಗ್ತೀನಿ, ಐ ಬಿಗಿನ್, ಆ್ಯಂಡ್ ಮಧ್ಯೆ ಮಧ್ಯೆ ಏನೇನು ಮಾತಾಡೋಕ್ಕಾಗುತ್ತೆ, ತೋರ್ಸೋಕ್ಕಾಗುತ್ತೆ, ಮ್ಯಾಕ್ಸಿಮಮ್ ತೋರಿಸಿ. ಓಕೆ, ಕೀಪ್ ವಾಚಿಂಗ್. ನಾನು ಅವ್ರನ್ನ ಏನಂತ ಕರಿತೀನಿ ಗೊತ್ತಾ, ಕಾಮಿಡಿ ಸ್ಟಾರ್ ಅಂತೀನಿ. ಕಾಮಿಡಿ ಸ್ಟಾರ್ ನಿಂಗರಾಜು, ನಿಂಗರಾಜು, ನಿಂಗರಾಜ್. ಅಲ್ಲೋ, ನಾನು ನೋಡಕ್ಕೆ ನಮ್ಮ ದೇವ್ರ ಮೇಲೆ ಆಡೇ, ನಮ್ಮ ಅಪ್ಪ ಅಮ್ಮನ ಮೇಲೆ. ನಾನೇನ್ ಗೊತ್ತಾ, ಪ್ರೀತಿಯಿಂದ ಪ್ರೀತಿಯಿಂದ ಕರಿತೀನಿ ಎಲ್ಲಾರು. ಐ ತಿಂಕ್ ಇಟ್ ವೆರಿ ಸ್ವೀಟ್. ನೋಡಿ, ಸ್ಟೇಜ್ ಮೇಲೆ ಕಸ ಏನಾದ್ರು ನೋಡಿ, ಇವರು ಗಿಲ್ಲಿ ನಟ ಇಡೀ ಇದ್ರಲ್ಲಿ. ನಾನೇನು ಕುತ್ಕೊಂಡಿನೋ ಅಲ್ಲೇ ಬಂದು ನಿಂತ್ಕೊಂಡಿರೋ.
ನೋಡಿ ನಮ್ಮ ಮೇಕಪ್ ಆರ್ಟಿಸ್ಟ್ ಎಲ್ಲ ಎಷ್ಟು ಕಷ್ಟಪಡ್ತಾರೆ ಆ ಥೀಮ್ ಪ್ರಕಾರ ಇದು ಮಾಡೋದಕ್ಕೆ. ಶ್ವೇತಾ ಚಂಗಪ್ಪ ಅವ್ರು ಹಾಕೊಂಡಿದ್ರಲ್ಲ ಒಂದು ಟ್ರೆಂಡಿಂಗ್ ಕಾಸ್ಟ್ಯೂಮ್ ಓಪನಿಂಗ್ ಅಲ್ಲಿ ಅದೇ ತರ ಹಾಕೊಂಡಿದ್ದಾರೆ ನಮ್ಮ ಸುಜಾತ ಅವರು. ವಾವ್, ಹೇರ್ ಕರ್ಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ ಅನ್ಬಿಡಿ. ಎಲ್ರಿಗೂ ನಮಸ್ಕಾರ ಹೇಳಿ. ಎಲ್ರೂ ಚೈತ್ರ ವಾಸುದೇವನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಾಸುದೇವನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನೀವು ಕಾನ್ಫಿಡೆಂಟ್ ಇಂದ ಹೇಳಿ. ದರ್ಶನ್ ಇವರು ಮಾಂತೇಶ್ ಹೇಳ್ತಾರೆ. ರೆಡಿ, ಎಲ್ರೂ ಚೈತ್ರ ವಾಸುದೇವನ್ ಅವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಹೊಸ ಹೊಸ ವಿಡಿಯೋಸ್ ಇರ್ತಾರೆ. ಕಾಮಿಡಿ ಕಿಲಾಡಿಯಲ್ಲಿ ಏನೇನು ನಡೀತಿರ್ತೇವೆ, ಶೂಟ್ ಆಗಲಿ ಅಥವಾ ಮತ್ತೇನೇನು ಆಗ್ತೀರಾ ಅದೆಲ್ಲ ಹೇಳಿ. ಲೈಫ್ ಸ್ಟೈಲ್ ಎಲ್ಲ ಹಾಕ್ತೀನಿ, ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಲಿ. ಏನದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್? ಐ ಥಿಂಕ್ ನಾ ಕೂತ್ಕೊಂತೀನಲ್ಲ ಈ ಕಡೆ, ಜಗಪ್ಪ ಮತ್ತೆ ಇವರೆಲ್ಲ ಕೂತ್ಕೊಳ್ತಾರೆ ಈ ಕಡೆ, ನಮ್ಮ ಹರೀಶ್ ಅವ್ರ ಟೀಮ್ ಕೂತ್ಕೊಂತಾರೆ. ಸಖತ್ ಮಜಾ ಮಾಡ್ತೀವಿ. ಬ್ರೇಕ್ ಟೈಮಲ್ಲಿ ಹಿಂಗೆ ವಡವಡ ಮಾತಾಡ್ತಾ ಇರ್ತೀವಿ. ಹನುಮಂತು ಮಾತ್ರ ಫೋನಲ್ಲಿ ಮಾತಾಡ್ತಿರ್ತಾನೆ. ಯಾ, ಸೊ ಇವಾಗ ಓಪನಿಂಗ್ ಲೀಡ್ಸ್ ಎಲ್ಲ ತೊಗೊಂಡಾಯ್ತು. ಈಗ ಜಡ್ಜಸ್ ಬಂದ್ರ ಮೇಲೆ ವಿಲ್ ಸ್ಟಾರ್ಟ್. ಸೊ ಬ್ರೇಕ್ ಟೈಮಲ್ಲಿ, ಬ್ರೇಕ್ ಟೈಮ್ ಅಂದರೆ ಕಿಡ್ಗಳ ಮಧ್ಯೆ ಒಂದು ಬ್ರೇಕ್ ಸಿಗುತ್ತಲ್ವಾ, ಸೊ ಆ ಟೈಮಲ್ಲಿ ನೋಡಿ ಆ ಕಡೆ. ಸೊ ಆ ಟೈಮಲ್ಲಿ ಟಚ್ಅಪ್ ಏನಾದರೂ ಇದ್ರೆ ಮಾಡ್ಕೋಬೇಕು. ಟಚ್ಅಪ್ ಅಂದರೆ ಯೂಶಲಿ ಯುನೋ ಸ್ವೆಟ್ ಆಗಿರುತ್ತೆ, ನನಗೆ ಸ್ಮೈಲ್ ಕ್ರ್ಯಾಕ್ಸ್ ಬರುತ್ತೆ, ಅಥವಾ ಏನಾದ್ರು ಕೂದಲು ಆ ಕಡೆ ಕಡೆ ಹೋಗಿರುತ್ತೆ, ನಕ್ಕಿರ್ತೀವಿ ಹೊಟ್ಟೆವು. ಸೊ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನನ್ನ ಪಕ್ಕ ನನ್ನ ಫೇವ್ರೆಟ್ ಕೂತ್ಕೊಂಡಿದ್ದಾರೆ. ತೋರಿಸಿ ಯಾರು? ನಮಸ್ಕಾರ. ನನ್ನ ಬಗ್ಗೆ ಹೇಳಿದ್ದೆ, ಆ್ಯಕ್ಚುಲಿ ನಿಮ್ಮ ಬಗ್ಗೆ ಹೇಳಬೇಕು ಅಂತಂದ್ರೆ ಒಳ್ಳೆ ಆ್ಯಂಕರು, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅದ್ಭುತವಾಗಿ ಮಾತಾಡ್ತಾರೆ, ಏಕೆ ತಗೊಳ್ಳಲ್ಲ, ಸೂಪರ್, ಒಳ್ಳೆ ಎನರ್ಜಿ ನಮಗಿಲ್ಲಿ. ಹೌದು, ನಿಜ ಹೇಳ್ತಾ ಇದ್ದೀನಿ ಮೇಡಮ್. ಇಷ್ಟು ಬೇಗ ದೇವರಾಣೆಗಳು, ಸುಶ್ಮಿತ ಮೇಲೆ ಆಣೆಗಳು ಇಷ್ಟು ಬೇಗ ಯಾರು ಪಿಕಪ್ ಆಗ್ತಾರೆ? ಸಕ್ಕಾದಾಗ ಆ್ಯಂಕರ್ ಇವು ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ, ಸೂಪರ್ ಆಗಿ ಮಾಡ್ತಾರೆ. ಜೊತೆಗೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಕ್ಚುಲಿ ಇವರೇ ಫಸ್ಟ್ ಟೈಮ್ ನನಗೆ ಆ್ಯಕ್ಟಿಂಗ್ಗೆ ಚಾನ್ಸ್ ಕೊಟ್ಟು, ನನಗೆ ಆ್ಯಕ್ಟ್ ಮಾಡಿ ಅಂತ ಇದು ಮಾಡಿದ್ರು. ಅದು ಯುನೋ ಒಂದು ಹೆಂಡತಿ ಪಾತ್ರ ಕೊಟ್ಟಿದ್ರು, ಚೆನ್ನಾಗಿ ಮಾಡಿದ್ರು, ಸೂಪರ್ ಆಗಿ ಮಾಡಿದ್ರು. ಆ್ಯಕ್ಟ್ರು, ಆ್ಯಂಕರು, ವೆಲ್ ವಿಷರು, ಒಳ್ಳೆ ಸಪೋರ್ಟರ್, ಸೂಪರ್ ಮೇಡಮ್. ಒಂದು ಏನಂತಾರೆ, ವುಮೆನ್ ಬೀಯಿಂಗ್ ಅಂತಾರೆ ಅದಕ್ಕೆ, ಒಳ್ಳೆ ವುಮನ್ ಬೀಯಿಂಗ್ ಅಂದ್ರೆ ಅಂದ್ರೆ ಅದೇನಂತಾರೆ ಅದಕ್ಕೆ ಒಳ್ಳೆ ಗುಡ್ ವುಮನ್ ಬೀಯಿಂಗ್. ನಮ್ಗೆ ಇಂಗ್ಲೀಷ್ ಬರಲ್ಲ. ಅದ್ರ ಜೊತೆಗೆ ಜಗಪ್ಪ ಅವ್ರದ್ದು ನೋಡಿ, ಅವ್ರದ್ದು ಡಯಟ್ ಕೂಡ ಫಾಲೋ ಮಾಡ್ತೀರಿ. ಇಷ್ಟೆಲ್ಲ ಅವರು ಎಫರ್ಟ್ ಹಾಕಿ ಎಲ್ಲರಿಗೂ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಥ್ರೂ ಔಟ್ ದ ವೀಕ್ ಯುನೋ ಕೆಲಸ ಮಾಡ್ತಿರ್ತಾರೆ. ಅಟ್ ದ ಸೇಮ್ ಟೈಮ್ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಒಳ್ಳೆ ಕೋಳಿ ತರ ಕಾಣಿಸ್ತಾ ಇದ್ದಾರೆ. ಬಟ್ ಅದು ಮಸಲ್ ಬಿಲ್ಡಿಂಗ್. ಹೌದು, ನಮ್ಮ ವೈಫ್ ಇದನ್ನೆಲ್ಲ ರೆಡಿ ಮಾಡ್ತಾರೆ ನೋಡಿ, ಇಷ್ಟು ನೀರು ಕುಡಿತಾರೆ. ಸೊ ಆರ್ಟಿಸ್ಟ್ ಅವರ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಎರಡು ಬ್ಯಾಲೆನ್ಸ್ ಮಾಡಬೇಕು. ಅಂಡ್ ಹೀ ಇಸ್ ಡೂಯಿಂಗ್ ಇಟ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಯಾವ ಟಿವಿ ನಮ್ಮ ಜಗೇಶ್ ಸರ್ ಅವ್ರ ಜೊತೆಗೆ ತುಂಬ ಕ್ಲೋಸ್ ಆಗಿ ವರ್ಕ್ ಮಾಡ್ತಾರೆ ನಮ್ಮ ಮಾದೇವಣ್ಣ. ಯಾವಾಗಲೂ ವೈಟ್ ಅಂಡ್ ವೈಟ್ ಹಾಕೊಂಡ್ ಬರ್ತಾರೆ, ವೈಟ್ ಸೂಟ್, ವೈಟ್ ಪ್ಯಾಂಟ್, ವೈಟ್ ಶರ್ಟ್. ಇವತ್ತು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅವ್ರನ್ನ ನೋಡ್ತಿರ್ತಾರೆ ಆರೆಂಜ್ ಕಲರ್. ಊಟ ಆಯ್ತಾ? ಓಕೆ ಸರ್, ನಾವು ಊಟ ಮಾಡ್ಕೊಡ್ತೀನಿ. ಲಂಚ್ ಬ್ರೇಕ್ ಕೊಟ್ಟಿದ್ದಾರೆ, ಈಗ ಹೋಗಿ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಬರೋದು. ನಮಗೋಸ್ಕರ ಒಂದು ಸ್ಪೆಷಲ್ ಸಾರಿ ಕೊಟ್ಟಿದ್ದಾರೆ ಬಸ್ಸು ಅವರು. ಸೊ ಇಳ್ಕಲ್ಲಿಂದ ಮಾಡಿರೋದು. ನಮ್ಮ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು, ಹೀ ಈಸ್ ಆನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಯಾವಾಗಲೂ ನಾಳೆ 7:00 ನಾಡಿದ್ದು ಈ ಟೈಮಿಂಗು, ಈ ಡೇಟಿಗೆ ಬನ್ನಿ, ಆ ಡೇಟಿಗೆ ಬನ್ನಿ ಅಂತ ಎಲ್ಲ ಆರ್ಟಿಸ್ಟ್ಗಳ ಸ್ಕೆಡ್ಯೂಲನ್ನು ತುಂಬ ಸ್ವೀಟಾಗಿ ಮ್ಯಾನೇಜ್ ಮಾಡೋರು. ಸರ್ ಊಟ? ಎಸ್, ನಾನು ಬಂದಿದ್ದೀನಿ ಮಗ. ಎಸ್ ಎಸ್, ಬಂದಿದ್ದೀರ. ಓಕೆ, ಲಂಚ್ ಬ್ರೇಕ್, ಲಂಚ್ ಬ್ರೇಕ್, ಲಂಚ್ ಬ್ರೇಕ್, ಲಂಚ್ ಬ್ರೇಕ್. ಸೊ ಇಷ್ಟು ಪ್ಲೇಟ್ಸ್ ನೋಡಿ, ಇದು ಇಟ್ಸ್ ಗೋನ್ ಬಿ ಫಿಲ್ಡ್ ವಿತ್ ಏನೋ ಮುದ್ದೆ, ಬಿರಿಯಾನಿ. ನೀನು ವೆಜ್ ನಾನ್ ವೆಜ್? ನಾನ್ ವೆಜ್. ಏನಿಷ್ಟ ನಿಂಗೆ ತುಂಬ? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಸೊ ಲಂಚ್ ಟೈಮ್ ಇಸ್ ದ ಓನ್ಲಿ ಟೈಮ್ ಇಡೀ ದಿನದಲ್ಲಿ ವಿ ಗೆಟ್ ಟು ರಿಲ್ಯಾಕ್ಸ್. ಈಗ ನನ್ನ ಲಂಚ್ ಫ್ರೀ ಊಟನಾ? ಹಾಂ ಹೌದು, ಹೋಗಿ ಊಟ ಮಾಡಿಬಿಟ್ಟು ತೇಲ್ಬಿಡೋದು. ಸೊ ಯೂಶಲಿ ನಾನು ಊಟ ಮಾಡ್ಬೇಕಂದ್ರೆ ಬರೀ ರೈಸ್ ರಸಮ್ ಅಷ್ಟೇ ತಿನ್ನೋದು, ಜಾಸ್ತಿ ಹೆವಿ ಆಗಬಾರ್ದು ಅಂತ. ಬಟ್ ಇವತ್ತೇನ ಸಿಕ್ಕಾಪಡೆ ಹಸುವಾಗ್ತಿದೆ. ಸೊ ದಟ್ಸ್ ದ ರೀಸನ್ ಇಲ್ಲಿ ನೋಡಿ, ಇಲ್ಲಿ ಪನ್ನೀರ್ ಕಬಾಬ್, ಇದು ಜಾಮೂನು, ಪಾಯಸ, ರೈಸ್, ಅಥವಾ ರಸಮ್ಮು, ಮತ್ತು ಹಪ್ಪಳ, ಜೊತೆಗೆ ಇಲ್ಲಿ ಸೆಟ್ ಊಟ ಫಿಶು, ದಾಲು, ಪಲಾವ್, ಚಪಾತಿ, ಇದು ಚಿಕನ್ ಕರಿ,
ರೈಸ್ ಜೊತೆಗೆ ಸ್ಪೆಷಲ್ ಆಗಿ ಅಕುಲ್ ಸರ್ ತಗೊಂಬಂದಿರೋ ಹನುಮಂತ ಫಲ ಒಂದು ಇಡೀ ಡಬ್ಬ ಕಳಿಸಿದ್ದಾರೆ. ಆಕ್ಚುಲಿ ನಾನೇನಾರು ಇವತ್ತು ಮನೇಲಿ ಇದ್ದಿದ್ರೆ ಈ ಇಡೀ ಡಬ್ಬ ತಿಂತ ಇದ್ದೆ, ಅಷ್ಟು ಹಸುವಾಗ್ತಿದೆ. ಬಟ್ ಅಷ್ಟೊಂದು ತಿಂದ್ರೆ ನಿದ್ದೆ ಬರುತ್ತೆ. ಸೊ ಐ ಆಮ್ ನಾಟ್ ಗೋನ್ ಈಟ್ ಸೋ ಮಚ್. ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಎಂತ ಡೆಡಿಕೇಶನ್ ಇಂದ ವರ್ಕ್ ಮಾಡ್ತಾರೆ ಇಡೀ ಜಿ ಟೀಮ್ ಅಂದ್ರೆ ಆ ಒಂದು ಡೀಟೇಲ್ ಇದೆಯಲ್ಲ, ಎಲ್ಲಾ ಐಟಮ್ಸ್ ಇಲ್ಲಿ ಜೋಡಿಸಿದ್ದಾರೆ ನೋಡಿ. ಆಕ್ಚುಲಿ ಎಲ್ಲ ಫುಲ್ಲು ತೋರ್ಸಂಗಿಲ್ಲ, ನಿಮ್ ಟಿವಿನಲ್ಲೇ ನೋಡ್ಬೇಕು. ಬಟ್ ಬನ್ನಿ ಇಲ್ಲಿ, ನನ್ ಒನ್ ಆಫ್ ದ ಫೇವರೇಟ್ ಕಂಟೆಸ್ಟೆಂಟ್, ಕ್ಯೂಟೆಸ್ಟ್ ಕ್ಯೂಟೆಸ್ಟ್. ಅವರು ಮೆಮರೈಸ್ ಮಾಡ್ಕೊಂತಿರ್ತಾರೆ, ಡಿಸ್ಟರ್ಬ್ ಮಾಡಂಗಿಲ್ಲ. ಆಮೇಲೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್, ನಾವು ಟಿವಿನಲ್ಲಿ ನಾವೇನು ನೋಡ್ತೀವಲ್ಲ 10 minutes, ಇಲ್ಲಿ ತುಂಬ ಬ್ಯಾಕ್ಗ್ರೌಂಡ್ ವರ್ಕ್ ನಡೆಯುತ್ತೆ ತುಂಬನೇ. ಪ್ರಾಕ್ಟೀಸ್ ಎಲ್ಲ ಮಾಡಿದೆ. ಸೊ ಲಂಚ್ ಬ್ರೇಕ್ ಆಯಿತು, ಇವಾಗ ಬ್ಯಾಕ್ ಟು ರೋವಿಂಗ್. ಓಕೆ ಸೊ ನಮ್ಮ ನನ್ನ ಫೇವ್ರೆಟ್ ಆನಂದ್ ಸರ್ ಇದ್ದಾರೆ ನನ್ನ ಜೊತೆಗೆ. ಬನ್ನಿ ಹೇಳ್ತೀನಿ. ಇಲ್ಲ ಇಲ್ಲೇನಾ ಬನ್ನಿ. ಆಕ್ಚುಲಿ ತುಂಬನೇ ಕಷ್ಟ ಆನಂದ್ ಸರ್ ಸಿಗೋದು ಅವ್ರಿಗೆ. He's always thinking, you know, ಏನ್ ಮ್ಯಾಕ್ಸಿಮಮ್ ನಾನು ನಾಲೆಜ್ ಕೊಡ್ಬೋದು ನಮ್ಮ ಜೂನಿಯರ್ಸ್ಗೆ ಅಂತ. ಸೊ ನಾನು ಕುಕ್ ವಿತ್ ಕುಕಿಂಗ್ ಶೋ ಮಾಡಿದಾಗ್ಲೂ ಸರ್ ನಂಗೆ ತುಂಬಾನೇ ಟಿಪ್ಸ್ ಕೊಟ್ಟಿದ್ದಾರೆ. ಈಗ ಸರ್ ಹೇಳಿ ಹೇಗಿದೆ ಆ್ಯಂಕರಿಂಗ್, ಜೆನ್ಯೂನ್ ಆಗಿ ಹೇಳಿ. ಏ ಜೆನ್ಯೂನ್ ಏನಿಲ್ಲ ಪಸಿ, ಒಬ್ಬೊಬ್ರದ್ದು ಒಂದೊಂದು ಆ್ಯಂಕರಿಂಗ್ ಸ್ಟೈಲ್ ಇರುತ್ತೆ ಚೈತ್ರ ಅವ್ರ. ಇವಾಗ ನಿಮ್ಮ ಹಿಂಗೆ ಮಾಡಬೇಕು, ಅವ್ರು ಹಂಗೆ ಮಾಡಬೇಕು ಅಂತ ಹೇಳಕ್ ಬರೋಲ್ಲ. ನಿಮ್ದ್ರಲ್ಲಿ ಏನು ಕ್ಯೂಟ್ನೆಸ್ ಇದೆ, ಏನು ಬೆಟರ್ ಇದೆ, ಇನ್ನೇನು ಬೆಟರ್ ಮಾಡ್ಬೋದು ಅಂತ ಹೇಳ್ಬೋದು. ಸಿ ನಿಮಗೆ ಫಸ್ಟ್ ಆಫ್ ಆಲ್ ನೀವು ಆಡಿಯನ್ಸ್ಗೆ ಲೈವಾಗಿ ಕನೆಕ್ಟ್ ಆಗ್ತೀರಾ, ನಿಮ್ಮ ರೀಲ್ಸ್ ಮೂಲಕ, ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ. ಯು ಆರ್ ವೆರಿ ಬಬ್ಲಿ ಬಬ್ಲಿಕರ್, ತುಂಬ ಲೈಫ್ ಇದೆ ಅಂದರೆ ಚೈತ್ರ ಅಂತ ನೋಡಿದ ತಕ್ಷಣ ಒಂದೇನೋ ಒಂದು ಲೈಕ್ ಒಂದು ಹೂವಿನ ತೋಟ ಅನ್ನೋ ಥರ ನೆನಪರೋ ಸೌಂಡ್ ಹಾಕೋದು. ಸೊ ಹಂಗಾಗಿ ಕೀಪ್ ದಟ್ ಎನರ್ಜಿ ಲೈವ್, ಕೀಪ್ ಸ್ಮೈಲಿಂಗ್. ನಿಮ್ಮ ಎನರ್ಜಿನೇ ನಿಮ್ಮ ಪ್ಲಸ್ ಪಾಯಿಂಟು, ಅದನ್ನ ಸಕ್ಕತ್ತ ಮೇಂಟೈನ್ ಮಾಡಿ. ನಮ್ಮ ಕಾಮಿಡಿ ಕಿರಾಣಿಗಳ ಶೋ ಸೀನಿಯರ್ ಅವ್ರ ಮುಂದೆ ನಾನು ಹೋಸ್ಟ್ ಮಾಡೋದು ಇಟ್ಸ್ ಅ ಬಿಗ್ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಬ್ಯಾಶ್. ಥ್ಯಾಂಕ್ ಯು. ಸೊ ಚೈತ್ರ ವಾಸುದೇವನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಚೈತ್ರ ವಾಸುದೇವನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ನನ್ನ ಜೊತೆಗೆ ನನ್ನ ಫೇವ್ರೆಟ್ 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 ಕುರಿ ಸರ್ ಇದ್ದಾರೆ. ಸೊ ಕುರಿ ಪ್ರತಾಪ್ ಸರ್ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ನೋಡ್ತಾ ಇದ್ದಾರೆ. ಸೊ ನಾನು ಆಂಕರಿಂಗ್ ಮಾಡುವಾಗ ನೀವು ಹಿಂಗೆ ಮಾಡಿ ತಲೆ ಕೆಡಿಸ್ಕೋಬೇಡಿ, ನೀವು ಆರಾಮಾಗಿ ನನ್ನ ರೇಗಿಸಿ ಅಂತ. ನೀವು ಎಷ್ಟು ಸೀನಿಯರ್ ಆಗಿದ್ರು ಇಷ್ಟು ಫ್ರೆಂಡ್ಲಿ ಆಗಿದ್ದೀರಿ. ತೋರಿಸ್ತಾನ ನಾನು ಅಷ್ಟೊಂದು ಸೀನಿಯರ್ ಏನಲ್ಲ ಮ್ಯಾಮ್. ಸೊ ನಾನು ಆಂಕರಿಂಗ್ ಹೇಗಿದೆ ಅಂತ ಹೇಳಿದ್ರು, ಚೈತ್ರನ್ನ ಸ್ಟೇಜ್ ಮೇಲೆ ಆಂಕರಿಂಗ್ ನೋಡೋದೇ ಒಂದು ಮಜಾ. ಕಣ್ಣಿಗೆ ತಂಪು, ಕಿವಿಗೆ ಇಂಪು, ಅವ್ರ ವಾಯ್ಸೇ ಒಂಥರ ನಿಜವಾಗ್ಲೂ. ಸುಳ್ಳು ಅನಿಸ್ತಾ ಇದೆಯಾ? ಇಲ್ಲ, ನಿಜವಾಗ್ಲೂ ಅವ್ರ ಸ್ಟೇಜ್ ಮೇಲೆ ನೋಡೋದೇ ಒಂಥರ ಗೊಂಬೆ ಇದ್ದಂಗೆ ಇರ್ತಾರೆ. ಅವ್ರ ವಾಯ್ಸ್ ಒಂಥರ ಇಂಪಾಗಿರುತ್ತೆ ಕೇಳಿಸ್ಕೊಳ್ಳೋಕೆ. ಸಖತ್ತಾಗಿ ಅವರ ಆ್ಯಂಕರಿಂಗ್ ಅಂದರೆ ನನಗಂತೂ ತುಂಬ ಖುಷಿ. ಸಖತ್ತಾಗಿ ಆ್ಯಂಕರಿಂಗ್ ಮಾಡ್ತಾರೆ. ಆಮೇಲೆ ಆ ಸ್ಪಾಟಲ್ಲಿ ಏನಾದ್ರು ಡೈಲಾಗ್ ಕೊಟ್ಟರೆ ರಪ್ಪ 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 ಅಂತ ಹಂಗೆ ತಗೋತಾರೆ. ನಿಮ್ಮ ಮೇಲೆ ಆಣೆ ಆಗ್ಲು ಬೇಡ, ಸುಳ್ಳು ನಾಮಿನೇಷನ್ ಪಾಪ ಇವ್ರನ್ನೇ ಮಾಡ್ತೀವಿ. ಸೊ ದ ವೆರಿ ಫ್ರೆಂಡ್ಲಿ ಶ್ವೇತಾ ಮ್ಯಾಮ್ ಲೈಕ್ ಜೆನ್ಯನ್ಲಿ ಫ್ರಮ್ ದ ಹಾರ್ಟ್ ಮಾತಾಡ್ತಾರೆ ಯಾವಾಗಲೂ. ಆ್ಯಂಡ್ ಶೀ ಈಸ್ ದ ಒನ್ ಬಂದ್ಬಿಟ್ಟು ಚೈತ್ರ ನೀವು ಹೀಗೆ ಮಾಡಿ ಅಥವಾ ಹೀಗೆ ಯು ನೋ ಯು ಕ್ಯಾನ್ ಗೆಟ್ ರೆಡಿ ಲೈಕ್ ದಿಸ್ ಯು ಲುಕ್ ಮೋರ್ ಬೆಟರ್ ಅಂತ ಎಲ್ಲ ನಮಗೆ ಯುನೋ ಟಿಪ್ಸ್ ಕೊಡ್ತಾರೆ. ಬೀನ್ ಫಾಲೋಯಿಂಗ್ ಯು ಫ್ರಮ್ ವೆರಿ ಲಾಂಗ್ ಟೈಮ್ ಬೀಯಿಂಗ್ ಅ ಫ್ಯಾನ್. ಸೊ ಇವಾಗ ನಿಮ್ಮ ಎದುರುಗಡೆ ಆ್ಯಂಕರಿಂಗ್ ಮಾಡಿದೆ, ಸೊ ಪ್ರಿವಿಲೇಜ್ ಫಾರ್ ಮಿ. ಸೊ ಇವಾಗ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ನೋಡ್ತಿದ್ದಾರೆ. ಸೊ ನಿಮಗೆ ನನ್ನ ಆ್ಯಂಕರಿಂಗ್ ಬಗ್ಗೆ ಏನಾದ್ರು ಕರೆಕ್ಷನ್ಸ್ ಅಥವಾ ಏನು ಅನಿಸುತ್ತೆ ಅನ್ನೋ ಫೀಲ್ ನಮ್ಗೆ ಹೇಳಿ ಪ್ಲೀಸ್. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಐ ಫೀಲ್ ರಿಯಲಿ ಸ್ಪೆಷಲ್. ನನಗಂದ್ರೆ ಪ್ರಿನ್ಸಸ್ ಥರ ಅನಿಸುತ್ತೆ. ಅಂದರೆ ಇವರೆಲ್ಲ ಅಂದ್ರೆ ಏನೋ ಸೀನಿಯರ್ಸ್ ಮುಂದೆ ನನಗೆ ನಾನೇನೋ ತಪ್ಪು ಮಾಡಿದ್ರು ಅವರೇನೋ ಬೈದ್ರು, ಅದು ಲೈಕ್ ಇಟ್ಸ್ ಓಕೆ ಬಟ್ ದೇ ವೆರಿ ಸ್ವೀಟ್. ದಟ್ಸ್ ವಾಟ್ ಐ ಫೀಲ್. ಹೌದಾ? ಚೈತ್ರ ಬಗ್ಗೆ ನಿಜವಾಗ್ಲೂ ನಾನು ಮಾತು ಹೇಳಲೇಬೇಕು. ಇಲ್ಲಿ ಒಂದು ದರ್ ವಾಸ್ ಅ ಬಿಗ್ ಕನ್ಫ್ಯೂಷನ್ ಆ್ಯಂಡ್ ಒಂದು ದೊಡ್ಡ ಕ್ವೆಶ್ಚನ್ ಮಾಡ್ತಿತ್ತು ನಮ್ಮ ಕಾರ್ಯಕ್ರಮ ಶುರು ಮಾಡಿದಾಗ. ಬಿಕಾಸ್ ನಾವೆಲ್ಲರೂ ಮೊದಲು ಕಾರ್ಯಕ್ರಮನ ಹೋಸ್ಟ್ ಮಾಡ್ತಾ ಇದ್ದಂಥ ಪರ್ಸ್ನಾಲಿಟಿಗಳು. ಅಫ್ಕೋರ್ಸ್ ನಾವೆಲ್ಲರೂ ಅಂದರೆ ಈಗ ಹೋಸ್ಟಿಂಗ್ ಅನ್ನೋ ಒಂದು ಪ್ರೊಫೆಷನ್ ಪಕ್ಕಕ್ಕಿಟ್ರೆ ಐ ಆಮ್ ಆನ್ ಆ್ಯಕ್ಟ್ರೆಸ್ ಬೇಸಿಕಲಿ. ಆ್ಯಂಡ್ ಆನಂದ್ ಅವರು ಕೂಡ ಆ್ಯಕ್ಟರು, ಅಕುಲ್ ಕೂಡ ಆ್ಯಕ್ಟರು,
ಪುರಿ ಕೂಡ ಆಕ್ಟರು. ಸೊ ಅದೆಲ್ಲದನ್ನು ಜೊತೆ ಜೊತೆಯಾಗಿ ನಾವು ಆ್ಯಂಕರಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಂಥವ್ರು, ಹಾಗೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮಗೆ ಕೊಟ್ಟಿರುವಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥವ್ರು. ಸೊ ಎಲ್ಲರೂ ಒಟ್ಟಿಗೆ ಸೇರಿಸಿದಾಗ ಈ ಕಾರ್ಯಕ್ರಮದಲ್ಲಿ ಆ್ಯಂಕರ್ ಯಾರು, ಆ್ಯಂಕರ್ ಯಾರು ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಆಗಿತ್ತು. ಸೊ ಐ ಥಿಂಕ್ ಅದು ಲಾಸ್ಟ್ ಸೆಕೆಂಡ್ವರೆಗೂ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿ ಇತ್ತು, ಯಾರು ಬರ್ತಾರೆ ಲಹೋಸರು ಬರ್ತಾರೆ, ಯಾರು ಬರ್ತಾರೆ, ಇವ್ರು ಬರ್ತಾರೆ ಅಂತ. ಕೊನೆಗೆ ಚೈತ್ರಾ ವಾಸುದೇವನ್ ಅವರು ಬರ್ತಾರೆ ಅಂತ ಹೇಳಿದ್ರು. ಐ ಹ್ಯಾವ್ ಟು ಟೆಲ್ ಎವ್ರಿಬಡಿ ಹಿಯರ್, ನಾನು ಚೈತ್ರಾ ಅವ್ರಿಗೆ ಅದನ್ನು ಹೇಳಿದ್ದೀನಿ, ನಾನು ಚೈತ್ರಾ ಅವ್ರನ್ನ ಫಾಲೋ ಮಾಡ್ತೀನಿ. ಐ ರಿಯಲಿ ಲೈಕ್ ದಿಸ್ ಗರ್ಲ್. ಒಂದು ಸೆಕೆಂಡು ಕೂಡ ವೇಸ್ಟ್ ಮಾಡಿದೆ, ಒಂದೇ ಒಂದು ಸೆಕೆಂಡ್. ಐ ಥಿಂಕ್ ನಾನಾದರೂ ಒಂದು ಸೆಕೆಂಡ್ ಅಂತ ಈ ಹುಡುಗಿ ಮಾತ್ರ ಒಂದು ಸೆಕೆಂಡೂ ವೇಸ್ಟ್ ಮಾಡಿದೆ. ಪ್ರತಿ ಕ್ಷಣ ಆ್ಯಕ್ಟಿವ್ ಆಗಿರುವಂಥ ಒಂದು ಹುಡುಗಿ. ನನಗೆ ಯಾಕೆ ಇವರು ಇಷ್ಟ ಆಗ್ತಾರೆ ಅಂತಂದರೆ, ದೇರ್ ಇಸ್ ಅ ಸೇಯಿಂಗ್, ಡೋಂಟ್ ಸ್ಪೀಕ್ ಲೆಟ್ ಯು ವರ್ಕ್ ಸ್ಪೀಕ್ ಅಂತ. ಅದನ್ನು ಈ ಹುಡುಗಿ ಮಾಡ್ತಾರೆ. ಅವ್ರು ಯಾವಾಗಲೂ ಬರೀ ಮಾತಾಡಿ ಬೂಸ್ಟಪ್ ಕೊಡೋದೇ, ನಾನು ಹಾಗೆ ನಾನು ಹಿಂಗೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಲ್ಲ, ಮಾಡ್ತಾ ಇರ್ತಾರೆ. ಅವ್ರು ಮಾಡೋ ಕಾರ್ಯಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಅದು ಇವರ ಫಿಟ್ನೆಸ್ ಆಗಿರ್ಬೋದು, ಇವರ ಇವೆಂಟ್ ಕಂಪನಿ ಆಗಿರ್ಬೋದು, ಇವರೊಂದು ಬಾಸ್ ಆಗಿ ಒಂದಷ್ಟು ಜನರನ್ನ ಮ್ಯಾನೇಜ್ ಮಾಡಿರೋದಾಗಿರ್ಬೋದು, ಅಥವಾ ಇಂಥ ದೊಡ್ಡ ದೊಡ್ಡ ನಮ್ಮ ಜೀ ಕನ್ನಡ ಆಗಿರ್ಬೋದು ಅಥವಾ ಇನ್ನೊಂದು ಚಾನೆಲ್ಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ಇವೆಂಟ್ಗಳನ್ನ ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ನೋಡೋದಕ್ಕೆ ಇಷ್ಟೇ ಇದ್ದಾರೆ ಇವರು, ಬಟ್ ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಈಸಾಗಿ ಮಾಡ್ತಾರೆ. ಸೊ ನನಗೆ ಐ ಯೂಸ್ ಟು ಆಲ್ವೇಸ್ ಲೈಕ್ ದಿಸ್ ಗರ್ಲ್. ಅಂದರೆ ಪರ್ಸ್ನಲಾಗಿ ನಾನು ಯಾವತ್ತೂ ಮೀಟ್ ಮಾಡಿರಲಿಲ್ಲ ಚೈತ್ರಾ ಅವ್ರನ್ನ, ಯಾವುದೋ ಒಂದು ಫಂಕ್ಷನಲ್ಲಿ ಮಾತ್ರ ಹಾಯ್ ಹಾಯ್ ಅಂತ ಹೇಳಿದ್ದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಐ ಯೂಸ್ ಟು ಫಾಲೋ ದಿಸ್ ಗರ್ಲ್, ಏ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ನನಗೆ ಆ ಥರ ಇರೋದಕ್ಕೆ ಇಷ್ಟ ಅಂದರೆ, ಯು ನೋ ಮೀ ಆಲ್ಸೋ, ನಾನು ಫ್ಯಾಮಿಲಿ ಆಲ್ವೇಸ್ ಮಗು ಅದು ಇದು ಅಂತ. ಬಟ್ ಎಷ್ಟಾಗುತ್ತೋ ಅಷ್ಟು ನನ್ನನ್ನು ನಾನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬಿಕಾಸ್ ನನಗೆ ಆಕ್ಟಿವ್ ಆಗಿದ್ರೆ ನಾವು ಕೆಲಸಗಳನ್ನ ಮಾಡ್ತಾ ಇದ್ರೆ ನಮ್ಮ ಥಾಟ್ಸ್ ಎಲ್ಲ ಪಾಸಿಟಿವ್ ಆಗಿರುತ್ತೆ, ಬೇರೆ ಎಲ್ಲೂ ಆ ಕಡೆ ಕಡೆ ಹೋಗಲ್ಲ, ಯಾವುದು ನೆಗೆಟಿವ್ ಥಾಟ್ಸ್ ಬರಲ್ಲ ಅನ್ನೋದು ನನ್ನ ಒಂದು ಭಾವನೆ. ಸೊ ಈ ಹುಡುಗಿ ಕೂಡ ಯಾವಾಗಲೂ ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ಕೆಲಸನ ಮಾಡ್ತಾನೆ ಇರ್ತಾರೆ. ಸೊ ಆ್ಯಂಡ್ ಕಮಿಂಗ್ ಟು ಅವರ್ ಸಿ ಕೆ ಪಿ ಎಲ್ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್, ಈ ಕಾರ್ಯಕ್ರಮ ಏನಿದೆ ಇಲ್ಲಿ, ಪಾಪ ಚೈತ್ರಾ ಐ ಥಿಂಕ್ ಇನಿಷಿಯಲ್ ಡೇಸ್ ಅಲ್ಲಿ ಸ್ವಲ್ಪ ನರ್ವಸ್, ಹೌದು ಹೇಗೆ ಯು ಹೇಗೆ ಏನು ಅಂತಂದ್ಬಿಟ್ಟು. ಬಟ್ ಈ ಥರ ನಮಗೂ ಆಗಿದೆ ಚೈತ್ರಾ, ವಿ ಹ್ಯಾವ್ ಫೆಲ್ಟ್ ಆಲ್ ದ ಟೈಮ್. ಇವಾಗಲೂ ಅಷ್ಟೇ, ಇವಾಗಲೂ ನಾವು ಸ್ಟೇಜ್ ಹತ್ತಾಗ, ಯಾಕಂದ್ರೆ ನಮ್ಮ ಮೇಲೆ ಇರುತ್ತಲ್ಲ ಎಲ್ಲ ದೃಷ್ಟಿ, ನಮ್ಮ ಮೇಲೆ ಇರುತ್ತಲ್ವ, ಏನ್ ಮಾಡ್ತೀವಿ ನಾವು ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಬಟ್ ಅಷ್ಟು ಜನರು ತರಲೇನ ಸಹಿಸ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ನರ್ವಸ್ ಆಗಿದ್ರು, ಬಟ್ ಇವಾಗ ಚೈತ್ರಾ ಮಾತ್ರ ಚೈತ್ರಾ ಅನ್ನೋಷ್ಟು ರೆಡಿ, ಕಮಾನ್ ಏನ್ ಮಾಡ್ಬೇಕು, ಅಮೇಜಿಂಗ್, ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಯು. ಅದೇ ನಾನು ಲಾಸ್ಟ್ ಟೈಮ್ ಹೇಳಿದ್ದು, ಯಾ ಕಮಿಂಗ್. ಸೊ ಆ ಥರ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಚೈತ್ರಾ, ಇವಾಗ ಗಟ್ಟಿಯಾಗಿ ಕೂತ್ಬಿಟ್ಟಿದ್ದಾರೆ. ಸೊ ನನಗೆ ಏನು ಅಂತಂದರೆ, ಚೈತ್ರಾ ಸಿ ಕೆ ಪಿ ಎಲ್ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡೋ ಥರ ಆಗಲಿ, ತೆರೆಯ ಹಿಂದೆ ಕೆಲಸ ಮಾಡ್ತಾ, ಜಾಸ್ತಿ ತೆರೆಯ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ಚೈತ್ರಾ ತೆರೆಯ ಮುಂದೆ ಸಾಕಷ್ಟು ಕೆಲಸ ಮಾಡೋ ಥರ ಆಗಲಿ, ಈ ಒಂದು ಹುಡುಗಿ ಎಲ್ಲರನ್ನೂ ಇನ್ನೂ ಹೆಚ್ಚಿನ ಮಟ್ಟಿಗೆ ಇನ್ಸ್ಪೈರ್ ಮಾಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಐ ವಿಶ್ ಶ್ಯೂರ್ ಅವರ ಪರ್ಸ್ನಲ್ ಲೈಫು ನನ್ನ ಕಡೆಯಿಂದ ಫುಲ್ ಬೆಸ್ಟ್ ವಿಶಸ್. ಐ ವಾಂಟ್ ಯು ಟು ಬಿ ಹ್ಯಾಪಿ. I want you to be happy. Thank you. She's a very sweet girl. Thank you. Thank you so much. Lots of love. Chaitra Vasudevan YouTube channel ge subscribe maadi, share maadi, like maadi, share maadi, subscribe maadi Chaitra Vasudevan YouTube channel. Thank you so much. We all love you. Thank you. Nanna most favorite Anu ma'am idare. ಸೊ ಇವಾಗ ತಾನೇ ಪ್ಯಾಕಪ್ ಮಾಡಿದೀವಿ, ಬೆಳಗ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸಿದ್ರು, ಈಗಲೂ ಕೂಡ ಅಷ್ಟೇ ಬ್ಯೂಟಿಫುಲ್ ಅಂಡ್ ಚಾರ್ಮಿಂಗ್. ಆಬ್ವಿಯಸ್ಲಿ ಇಟ್ ಈಸ್ ನನ್ ಅದರ್ ದನ್ ಅನು ಮ್ಯಾಮ್. ಸೊ ಹೇಳಿ, ನಾನು ನಿಮ್ಮ ಮುಂದೆ ಆಕ್ಟಿಂಗ್ ಮಾಡಿದ್ದೆ, ಐ ವಾಸ್ ವೆರಿ ನರ್ವಸ್. ಇವಾಗ ಏನು ಮ್ಯಾನೇಜ್ ಮಾಡ್ತಿದ್ದೀನಿ, ನಮ್ಮ ಶೋಗಳೆಲ್ಲ ಹಂಗೆ ಇರುತ್ತೆ, ನಾವು ಮಾತಾಡ್ತಿರ್ತೀವಿ, ಅವರು ಮಾತಾಡ್ತಿರ್ತಾರೆ, ಮಾತಾಡ್ತಾನೇ ಇರ್ತೇವೆ. ಇಲ್ಲ, ನಾನೀಗ ಸದ್ಯಕ್ಕೆ ಟಚ್ಅಪ್ ಮಾಡ್ಕೊಂಡೆ, ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತಾ ಇರ್ತೀನಿ ಅಷ್ಟೇ. ಸೊ ಇದು ನಿಮ್ಮ ಯೂಟ್ಯೂಬ್ ವ್ಲಾಗ್, ಓಕೆ, ನನ್ನ ಲೈಫಲ್ಲಿ ಬರದೇ ಇರೋ ಅಂತ ಏಕೈಕ ಕಲೆ ಅಂದರೆ ನನ್ನ ವ್ಲಾಗ್ ಮಾಡೋದು ಅನಿಸುತ್ತೆ. ತುಂಬಾ ಕಷ್ಟವಾದ ವಿಷಯ ವ್ಲಾಗ್ ಮಾಡೋದು, ಅದು ಹೆಂಗೆ ಮಾಡ್ತಾರೆ ನನಗೆ ನೆನಪು ಇರೋದಿಲ್ಲ ನನಗೆ. ಐ ಥಿಂಕ್ ವಿ ಆರ್ ಆಲ್ ಎಂಜಾಯಿಂಗ್ ಈ ಪ್ಯಾನೆಲ್ ಆಗಿರ್ಬೋದು, ಚೈತ್ರ ಆಗಿರ್ಬೋದು. ಆ್ಯಂಡ್ ಚೈತ್ರ ಅವ್ರ ಬಗ್ಗೆ ಹೇಳಬೇಕು, ಅವ್ರು ತುಂಬಾ ಸ್ಪೋರ್ಟಿವ್ ಆಗಿ ತಗೋತಾರೆ ಇಲ್ಲಿ ಆಗುವಂಥ ತಮಾಷೆಗಳು. ಬಿಕಾಸ್ ಇದು ಕಾಮಿಡಿ ಶೋ ಆಗಿರೋದ್ರಿಂದ ಎಲ್ಲರೂ ಅವ್ರ ಕಾಲು ಎಳಿತಿರ್ತಾರೆ, ಸಣ್ಣದಾಗಿ ಅವರು ಮುನಿಸ್ಕೊಬೋದು, ಬೇಜಾರು ಮಾಡ್ಕೊಬೋದು, ಏನು ಮಾಡ್ಕೊಂಡ್ರೆ
ಕರೆಂಟ್ ಆಫ್ ಮಾಡಿದ್ರು ಲೈಟ್ ಹಾಕೊಂಡು ಕರೆಂಟ್ ಆಫ್ ಮಾಡಿದ್ರು ಲೈಟ್ ಹಾಕೊಂಡು ನಾವು ವ್ಲಾಗ್ ಮಾಡ್ತಿದ್ದೀವಿ. ಸೊ ಚೈತ್ರ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಗೂ ಈ ವ್ಲಾಗ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಟು ಚೈತ್ರ ವಾಸುದೇವನ್ ಚಾನಲ್. ಏನಾದ್ರು ಕರೆಕ್ಷನ್ ಮಾಡ್ಕೋಬೇಕಾ ನಾನು? ಏನಿಲ್ಲ, ನಗ್ನಗ್ತಾ ರೀ, ಆರಾಮಾಗಿರಿ. ನಾವು ನಾವಾಗಿರ್ಬೇಕು, ಅವಾಗಲೇ ಜನರ ಮನಸ್ಸಲ್ಲಿ ನಾವು ಒಂದು ಜಾಗ ಮಾಡ್ಕೊಳ್ಬೇಕು. ಸಾಧ್ಯ ಶುಡ್ ಬಿ ಸಂಬಡಿ ಎಲ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಗುಡ್ ನೈಟ್. ಸೊ ನೋಡಿದ್ರಲ್ಲ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬೈ ಬೈ.